ಹೇಗಿದ್ಯಮ್ಮ ಟೇಸ್ಟು? ನೀವು ಹೇಳಿದಾಗೆ ಸೂಪರ್ ಆಗಿದೆ ಐಶ್ವರ್ಯ ಅವರೇ. ಇದನ್ನೆಲ್ಲ ನೀವೇ ಹೇಗೆ ಕಂಡು ಹಿಡ್ಕೊಂಡ್ರಿ? ತಿನ್ನೋ ವಿಚಾರದಲ್ಲಿ PhD ಮಾಡಿದೀವಮ್ಮ ನಾವು. ಟೀ ಒಳಗಡೆ ಮಿಕ್ಸ್ಚರ್ ಹಾಕೊಂಡು ಯಾವತ್ತಾದ್ರೂ ಕುಡಿದಿದ್ದೀರಾ? ಏನ ಟೀ ಒಳಗ್ ಮಿಕ್ಸ್ಚರ್? ಟೇಸ್ಟ್ ಹೇಗಿರುತ್ತೆ ಗೊತ್ತಾ? ಟೀಗೆ ಮಿಕ್ಸ್ಚರ್ ಹಾಕೊಂಡು ಕಾಫಿಗೆ ಕಡಲೆಪುರಿ ಹಾಕೊಂಡು ಆಹಾ, ಒಬ್ಬಟ್ಟಿಗೆ ಸಾಂಬಾರ್ ಹಾಕೊಂಡು ಕೇಸರಿಬಾತ್ಗೆ ಉಪ್ಪಿನಕಾಯಿ ನೆಂಚ್ಕೊಂಡು, ಓಹೋ ಅದ್ರ ರುಚಿನೇ ಬೇರೆ ಗೊತ್ತಾ? ಇನ್ನು ಎಷ್ಟೆಷ್ಟು ಬೇರೆ ಬೇರೆ ಐಡಿಯಾಗಳಿದೆ, ಬೇಕಾದ್ರೆ ಕೇಳಿ. ದಿನಕ್ಕೊಂದೊಂದು ಐಡಿಯಾ ಕೊಡ್ತೀನಿ. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ ಐಶ್ವರ್ಯ ಅವರೇ, ಅದು ಹೆಂಗ್ ನೀವು ಯಾವಾಗ್ಲೂ ಇಷ್ಟೊಂದು ಖುಷಿ ಖುಷಿಯಾಗಿರ್ತೀರಾ? ನನ್ಗಂತೂ ಆಶ್ಚರ್ಯ ಆಗತ್ತಪ್ಪ. ನಿಮ್ಗೊಂದು ವಿಷಯ ಗೊತ್ತಾ? ನಾನು ಹುಟ್ಟಬೇಕಾದ್ರೆ ನಕ್ಕೊಂಡು ಹುಟ್ಟದಂತೆ, ಅಲ್ಲೇ ಇಲ್ವಂತೆ. ಹೌದಾ? ಹಂಗೂ ಆಗುತ್ತಾ? ನಂಗೆ ಗೊತ್ತು, ನಾನೇನು ಹೇಳಿದ್ರು ನೀವು ನಂಬ್ತೀರಾ ಅಂತ. ನಾನು ಹೇಳಿದ ಸುಳ್ಳು, ಸುಮ್ಮನೆ ತಮಾಷೆಗೆ. ಆಮೇಲೆ ಒಂದು ಟೀ ಕುಡಿ, ಅದ್ರ ಜೊತೆ ಮಿಕ್ಸರ್ ಹಾಕೊಂಡು ಟೇಸ್ಟ್ ನೋಡ್ತೀನಿ. ಇವತ್ತಿಗೆ ಇಷ್ಟು ಸಾಕು, ಅದನ್ನ ನಾಳೆ ಟೇಸ್ಟ್ ಮಾಡಿವ್ರಂತೆ. ಐಶ್ವರ್ಯ ಅವ್ರ, ಆಗ್ಲೇ ಏನೋ ನಿಮ್ ಮನ್ಸನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರಲ್ಲ, ಏನದು? ಕಾಫಿ ಗ್ಲಾಸ್ನಲ್ಲಿಡಿ, ಹೇಳ್ತೀನಿ. ಬೆಳಗ್ಗೆ ಗಂಡ ಆಫೀಸಿಗೆ ಹೋಗುವಾಗ ಹೆಂಡತಿ ಏನ್ ಬಯಸ್ತಾಳೆ ಹೇಳಿ. ಓ ಅದಾ, ಗೊತ್ತಾಯ್ತು ಬಿಡಿ. ಖರ್ಚಿ ಕಾಸ್ತಾನೆ? ಅಯ್ಯೋ ನಿನ್ ತಲೆ, ಹೊರಗಡೆ ಹೋಗಿ ಖರ್ಚು ಮಾಡೋ ಕಾಸಲ್ಲ. ನೀವು ಆಫೀಸಿಗೆ ಹೋಗಿ ವಾಪಸ್ ಬರುವವರೆಗೂ ಟೈಮ್ ಖರ್ಚು ಮಾಡುವಷ್ಟು ಪ್ರೀತಿ ನಿಮ್ಗೆ. ಇದನ್ನ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಈಗ ಒಂದ್ ಕೆಲಸ ಮಾಡಿ, ನೀವೇ ಐಶ್ವರ್ಯ, ನಾನೇ ಜಯದೇವ, ಓಕೆನಾ? ಈಗ ನೀವ್ ಐಶ್ವರ್ಯ ಕ್ಯಾರಿಯರ್ ಕೊಡ್ತೀರಾ ಅನ್ಕೊಳ್ಳಿ, ನಾನ್ ಜಯದೇವ್. ಏನ್ ಮಾಡ್ಬೇಕೀಗ? ಏನು? ಅಯ್ಯೋ ಬುದ್ಧು ಬುದ್ಧು, ತಗೊಳ್ಳಿ, ಹಿಡ್ಕೊಳ್ಳಿ ಇದನ್ ಕೈಯಲ್ಲಿ. ನಾನ್ ಇವಾಗ ಆಫೀಸಿಗೆ ಹೋಗ್ತಾ ಇದ್ದೀನಿ, ನೀವ್ ಇದನ್ ತಗೊಂಡ್ ಬಂದು ನನ್ ಕೈ ಕೊಡ್ಬೇಕು, ಓಕೆನಾ? ಸರಿ. ಐಶ್ವರ್ಯ ಅವರೇ, ನಾನ್ ಆಫೀಸಿಗೆ ಹೋಗ್ತಾ ಇದ್ದೀನಿ. ರೀ ಬಾಕ್ಸ್ ತಗೊಳ್ರಿ. ಬೇಗ ಬರ್ತೀನಿ, ಬರ್ತಾ ಸ್ವೀಟು ಮಲ್ಗೆ ಹೂ ಎಲ್ಲ ತರ್ತೀನಿ, ರೆಡಿ ಆಗಿರು, ಆಚೆ ಹೋಗೋಣ. ಬಾಯ್ ಡಾರ್ಲಿಂಗ್. ಏ, ನನ್ ಕೊಟ್ಟಾಗ ನೀನೇನು ಕೊಡಲ್ವಾ ನಂಗೆ? ಏ ಐಶ್ವರ್ಯ, ಒಂದ್ ಮುತ್ತು ಕೊಡೆ. ನನ್ಗೀಗೆಲ್ಲ ಅರ್ಥ ಆಯ್ತು. ಆದ್ಮೇಲೆ ಅದ್ ಮಾಡ್ಬೇಕು ತಾನೆ. ಸನ್ನೆಗಳಿಗೆ ಸೋತ ಕಣ್ಣುಗಳಿವೆ, ಕತ್ತು ಕೊಡುವುದಕ್ಕೆ ಕಾದ ಮುತ್ತುಗಳಿವೆ. ಬೆರಳುಗಳು ಸ್ಪರ್ಶ ಬಯಸುತ್ತಿವೆ, ಮನದ ಒಳಗೊಳಗೆ ಎಷ್ಟೋ ಆಸೆಗಳಿವೆ. ನೋಡಿದ್ರೇನು, ನಮ್ ಸಿದ್ದು ಅವನ್ ತಪ್ಪು ನವನೇ ಒಪ್ಕೊಂಡು ಹೆಂಗ್ ಇಮಿಡಿಯೇಟ್ ಆಗಿ ಅವನೋದ? ಅವ್ನ್ ಶಾರ್ಟ್ ಟೆಂಪರ್ ಇರ್ಬೋದು ಮಗ, ಆದ್ರೆ ಅವ್ನ ಮನ್ಸು ತುಂಬಾ ಒಳ್ಳೇದು, ಅವರಿಬ್ರು ಒಂದ್ ಹಾಗೆ ಆಗ್ತಾರೆ. ಆ ನಂಬಿಕೆ ನನ್ಗಿದೆ. ಏನಪ್ಪ ಸಿದ್ಧಾರ್ಥ ಇಲ್ವಾ? ನಾನು ಅರ್ಜೆಂಟ್ ಆಗಿ ಅವನ ಹತ್ರ ಮಾತಾಡ್ಬೇಕು. ಸರ್ ನೀವೇನಿಲ್ಲಿ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಸಿದ್ಧಾರ್ಥ ಇಲ್ಲಪ್ಪ, ಮೊದಲು ಬೇಗ ಹೇಳಿ. ನಿಮ್ಮನೆಗೆ ಹೋದ ಸರ್, ನಡೆದ ತಪ್ಪಿಗೆ ನಿಮ್ಮತ್ರನೂ ನಿಮ್ಮ ಮಗಳತ್ತನ್ನು ಸಾರಿ ಕೇಳ್ತೀನಿ ಅಂತ ಹೋದ. ಅಯ್ಯೋ ಎಂತ ದೊಡ್ಡ ತಪ್ಪಾಗಿ ಹೋಯ್ತಲ್ಲ. ಯಾಕೆ ಸರ್ ಸಾರಿ ಕೇಳೋ ತಪ್ಪ? ಹಾಗಲ್ಲಪ್ಪ, ನಡೆದಿದ್ದೇನು ನನ್ನ ಮಗಳಿಗೆ ಹೇಳಿಲ್ಲ. ಸಿದ್ಧಾರ್ಥ ಹೇಳೋದು ಬೇಡ ಅಂತ ಹೇಳೋಕೆ ಬಂದೆ, ನೀವು ನೋಡಿದ್ರೆ ಅವನು ಅಲ್ಲಿಗೆ ಹೋಗಿದ್ದಾನೆ ಅಂತಿದ್ದೀರಾ. ಅಯ್ಯೋ ದೇವ್ರೆ. ಹಾಂ ಸರ್, ನಿಮ್ಮ ಮಗಳ ಹತ್ರ ನೀವು ಹೇಳಿಲ್ವಾ ಸರ್? ಇಲ್ಲಪ್ಪ, ನಡೆದು ಗೊತ್ತಾದರೆ ಅವಳು ತಡ್ಕೊಳ್ಳಲ್ಲ. ಮೊದಲೇ ಕೋಪ ಜಾಸ್ತಿ ಅವಳಿಗೆ. ಅಲ್ಲಿವರೆಗೂ ವಿಷಯ ಹೋಗೋಕೆ ಮುಂಚೆ ಸಿದ್ಧಾರ್ಥ ಹತ್ರ ಕ್ಷಮೆ ಕೇಳಿ ಸಮಾಧಾನ ಮಾಡಿ ಹೋಗೋಣ ಅಂತ ಬಂದೆ. ಸಮಸ್ಯೆ ಜಾಸ್ತಿ ಆಗಬಾರ್ದು ಅಂತ ಓಡೋಡ್ ಬಂದಪ್ಪ. ಇದೇ ಕಾರಣಕ್ಕೆ ಅವ್ನು ನಿಮ್ಮನೆಗೆ ಹೋಗಿದ್ದಾನೆ ಸರ್. ಮೊದಲು ಅವನಿಗೆ ಫೋನ್ ಮಾಡಿ ಅವನಲ್ಲಿ ಹೋಗ್ದಂತ ತಡಿಬೇಕು.
ಯಾಕೋ ಲೈನ್ ಸಿಗ್ತಿಲ್ವಾ? ಇಲ್ಲ ಮಗ, ಅವ್ನು ರಿಸೀವ್ ಮಾಡೋ ತನಕ ನಾನು ಕಾಯಕ್ಕಾಗಲ್ಲ. ನಾನೇ ಹೋಗಿ ಅಲ್ಲಿ ಮಾತಾಡ್ತೀನಿ. ಅವರಪ್ಪ ಎಲ್ಲ ವಿಷಯನ ಈಗಾಗಲೇ ಸೌಂದರ್ಯ ಅವ್ರ ಮುಂದೆ ಹೇಳಿರ್ತಾರೆ. ಈಗ ಅವ್ರನ್ನ ಹೇಗೆ ಸಮಾಧಾನ ಮಾಡೋದು? ನೀನ್ ಹೇಳಿದ್ದನ್ನ ನನ್ನಿಂದ ನಂಬೋದಕ್ಕೆ ಆಗ್ತಿಲ್ಲ ಸೂರ್ಯವರ್ಧನ್. ಮತ್ತೆ ಸಿದ್ಧಾರ್ಥ್ ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ ಸರ್. ಅದಕ್ಕೆ ನಮ್ ಸ್ಕ್ರಿಪ್ಟ್ನಲ್ಲಿ ಇಲ್ದಿರೋ ಒಂದು ಎಕ್ಸ್ಟ್ರಾ ಆರ್ಡಿನರಿ ಹ್ಯಾಪಿ ನ್ಯೂಸ್ ಸಿಕ್ಕಿದೆ. ಅದು ನಿಜಾನ? ಸಿದ್ಧಾರ್ಥ್ ಸಾರಿ ಕೇಳೋದಿಕ್ಕಂತ ಅವಳು ಮನೆಗೆ ಹೋಗಿದ್ದಾನೆ. ನಮಗ್ ಸಿಕ್ತಿರೋ ಇನ್ನೊಂದು ಬೋನಸ್ ಅಚೀವ್ಮೆಂಟ್. ಅಂಕಲ್, ಅಂದ್ರೆ ಅವರಿಬ್ರು ಮಧ್ಯೆ ಬ್ರೇಕಪ್ ಆಗೋಯ್ತಾ? ಸಿದ್ ಆ ಸೌಂದರ್ಯನ ಬಿಟ್ಬಿಡ್ನ, ಇನ್ಮೇಲೆ ಅವ್ನ್ ನನಗ್ ಮಾತ್ರನ. ಹೌದಮ್ಮ, ಅಲ್ಲಿ ನಮ್ ಕಡೆ ಜನಗಳನ್ನ ಬಿಟ್ಟಿದ್ದೀನಿ, ಅದಕ್ಕೆ ಅಲ್ಲಿಂದ ನನಗೆ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಬರುತ್ತೆ. ಈ ಸಂತೋಷನ ಹಂಚ್ಕೊಳ್ಳೋಣಂತ ನಾನು ಇಮಿಡಿಯೇಟ್ ಆಗಿ ಹೊರಟು ಬಂದೆ. ಈಗ ನನಗೆ ಸಂತೋಷ ಆಗ್ತಿದೆ ಅಣ್ಣ. ಆಸ್ತಿ ಅಂತಸ್ತು ಏನು ಇಲ್ದಿರೋ ಫ್ಯಾಮಿಲಿ, ಅಪ್ಪ ಕುಡುಕ, ಇವಳು ಮನೆ ಕೆಲಸ ಮಾಡೋ ಬಿಕಾರಿ, ನನ್ನ ಮಗಳು ಕಾಲಿಡೋ ಜಾಗಕ್ಕೆ ಕಾಲಿಡಕ್ ಸಾಧ್ಯನಾ? ಬಿಟ್ಬಿಡ್ತೀವ ನಾವು ಅದಕ್ಕೆ? ನನಗೂ ಈಗ ಸ್ವಲ್ಪ ನಂಬಿಕೆ ಬರ್ತಿದೆ ಮಾಮ್. ಆಗ್ಲೇ ಬೇಕು ಬೇಬಿ. ನಮ್ಮ ಅಂತಸ್ತಂದ್ರೇನು? ನಮ್ಮ ಮನೆ ಕಾರ್ ಒಂದಿನದ ಪೆಟ್ರೋಲ್ ಖರ್ಚು, ಅವ್ರ ಕುಟುಂಬದ ಒಂದು ತಿಂಗಳ ಸಂಬಳ. ಅವಳೇ ನನ್ನ ಅಕ್ಕನ ಮಗಳ, ತಂಗಿ ಮಗಳ. ಎಷ್ಟು ಧೈರ್ಯ ಇದ್ರೆ ಅವಳು ನನ್ನ ಅಳಿಯನ್ನೇ ಬುಟ್ಟಿಗಾಕೊಂತಾಳೆ? ನಮ್ಮ ವಿರುದ್ಧ ನಿಂತು ಯಾರಾದ್ರೂ ಹೋರಾಡಿ ಗೆಲ್ಲೋಕಾಗತ್ತಾ ಕಲ್ಪನಾ? ಇನ್ಮೇಲೆ ನೀನೇನ್ ಅಂದ್ಕೊಂಡಿದ್ಯೋ ಅದೆಲ್ಲ ನಡೆದೆ ನಡೆಯುತ್ತೆ ಪಿಂಕಿ. ಥ್ಯಾಂಕ್ಸ್ ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್. ನನಗ್ ನನ್ಸದ್ ಹೇಗಾದ್ರೂ ಸಿಗ್ಬೇಕು, ಅವನ್ ಸಿಕ್ಕಿದ್ರೆ ಸಾಕು. ಐ ಡೋಂಟ್ ವಾಂಟ್ ಎನಿಥಿಂಗ್ ಎಲ್ಸ್. ಡೆಫಿನೆಟ್ಲಿ ಪಿಂಕಿ, ಇನ್ಮೇಲೆ ಸಿದ್ಧಾರ್ಥ್ ನಿನ್ನವನೇ. ಇನ್ನೇನೇ ಇದ್ರೂ ಉಳಿದಿರೋದು ಒಂದೇ ಒಂದು ಬಾಕಿ, ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟೋದು. ಯು ಡೋಂಟ್ ವರಿ, ಅವರಿಬ್ರು ಮತ್ತೆ ಸೇರೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಹಾಗಂತ ನಾವು ಅಲಕ್ಷ್ಯ ಮಾಡಬಾರ್ದು ಸೂರ್ಯವರ್ಧನ್. ಅವರಿಬ್ರ ಲವ್ ತುಂಬಾನೇ ಸ್ಟ್ರಾಂಗ್, ಅದರ ಮಧ್ಯೆ ಈಗ ಬಿದ್ದಿರೋದು ಒಂದು ಸಣ್ಣ ಬಿರುಕು ಅಷ್ಟೇ. ಆ ಬಿರುಕನ್ನ ನಾವು ಭೂಕಂಪದ ತರ ದೊಡ್ಡ ಕಂದಕ ಮಾಡಲಿಲ್ಲ ಅಂದ್ರೆ ಅವರು ಮತ್ತೆ ಒಂದಾಗೋ ಸಾಧ್ಯತೆಗಳು ಜಾಸ್ತಿ ಇವೆ. ಡ್ಯಾಡ್, ಏನ್ ಹೇಳ್ತಾ ಇದ್ದೀರಾ? ಅವರಿಬ್ರು ಮತ್ತೆ ಒಂದಾಗೋ ಚಾನ್ಸಸ್ ಇದೆಯಾ? ಹಾಗೇನು ಇಲ್ಲಮ್ಮ. ಹಾಗೂ ಒಂದು ವೇಳೆ ಆ ಥರ ಸಿಚುವೇಶನ್ ಬಂದರೆ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಅಂತ ಸೂರ್ಯವರ್ಧನ್ಗೆ ಹೇಳ್ತಿದ್ದೆ ಅಷ್ಟೇ. ಹೌದಮ್ಮ, ನಿಮ್ ಡ್ಯಾಡ್ ಹೇಳ್ತಾ ಇರೋದು ಕರೆಕ್ಟ್. ಅದಕ್ಕೆ ಏನು ಮಾಡಬೇಕು ಅನ್ಕೊಂಡಿದ್ದೀರಾ? ಏನು ಇಲ್ಲ ಕಲ್ಪನಾ, ತುಂಬಾನೇ ಸಿಂಪಲ್. ನಮ್ಮ ಕೈಲಿ ಎರಡು ಪ್ರಬಲವಾದ ಅಸ್ತ್ರಗಳಿವೆ. ಮೊದಲನೇದು ನಮ್ಮ ಸಿದ್ಧಾರ್ಥ್ಗೆ ಸೂರ್ಯವರ್ಧನ್ ಮೇಲಿರೋ ಅಚಲವಾದ ನಂಬಿಕೆ ಮತ್ತು ವಿಶ್ವಾಸ. ಎರಡನೇದು ಆ ಹುಡುಗಿಯ ಸ್ವಾಭಿಮಾನ ಮತ್ತು ಪ್ರಾಮಾಣಿಕತೆ.
ಇದಿಷ್ಟು ಸಾಕು ನಾವು ಗೇಮ್ ಪ್ಲಾನ್ ಮಾಡೋದಕ್ಕೆ. ಎಸ್ ಸರ್. ಇದ್ರ ಮಧ್ಯೆ ಅವರಿಬ್ರು ಒಂದಾಗೋ ಚಾನ್ಸು ಇಲ್ವೇ ಇಲ್ಲ ಅಂತೇನೂ ಇಲ್ಲ, ಆದರೆ ಅದಕ್ಕೆ ನಾವು ಬಿಡಬಾರ್ದಷ್ಟೆ. ಇಲ್ಲಿ ತನಕ ನಮ್ಮ ಜನಗಳನ್ನ ಅಲ್ಲಿ ಬಿಟ್ಟು ಅವಳನ್ನ ಫಾಲೋ ಮಾಡಕ್ಕೆ ಹೇಳಿದ್ದೆ. ಇನ್ನು ಮುಂದೆ ನನ್ನ ಸಿದ್ಧಾರ್ಥನ ಫಾಲೋ ಮಾಡಕ್ಕೆ ಹೇಳ್ತೇನೆ, ಯಾಕೆ ಅಂದರೆ ಇಯರ್ ಆಫ್ಟರ್ ನನಗೆ ಅವನಿಡೋ ಪ್ರತಿಯೊಂದು ಹೆಜ್ಜೆನೂ ತುಂಬ ಮುಖ್ಯವಾಗಿರುತ್ತೆ. ಅದಕ್ಕೆ ನಮ್ಮ ಪಿಂಕಿನೂ ಮಾನ್ಸಿನೂ ಸಾಕು, ಅವರೇ ಅದನ್ನೆಲ್ಲ ನೋಡ್ಕೋತಾರೆ. ಏನಮ್ಮ ಪಿಂಕಿ? ಶೋರ್ ಡ್ಯಾಡ್, ಸಿದ್ಧಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಅಲ್ಲಿ ಸ್ವೀಟಿನೂ ನನಗೆ ಸಪೋರ್ಟಿವ್ ಆಗಿದ್ದಾಳೆ, ಇಟ್ಸ್ ಎ ಪ್ಲಸ್ ಪಾಯಿಂಟ್. ನಮ್ಮ ಪ್ಲಾನು ಒಂಚೂರು ಮಿಸ್ ಆಗದೆ ಇರೋ ಹಾಗೆ ಎಕ್ಸಿಕ್ಯೂಟ್ ಮಾಡಬೇಕು. ಅವರಿಬ್ಬರು ಒಬ್ಬರನ್ನೊಬ್ಬರನ್ನ ನೆನೆಸ್ಕೊಂಡ್ರೇ ಉರಿದು ಬೀಳೋ ಹಾಗೆ ಮಾಡಬೇಕು. ಪಿಂಕಿ ಸುತ್ತ ನಿನ್ನ ಮಗ ಸಿದ್ಧಾರ್ಥ್ ಸುತ್ತೋ ಹಾಗೆ ಮಾಡಬೇಕು. ಆದಷ್ಟು ಬೇಗ ಪಿಂಕಿಗೂ ಸಿದ್ಧಾರ್ಥ್ಗೂ ಮದುವೆ ಮಾಡಬೇಕು. ಅಲ್ಲಿ ತನಕ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂತ್ಕೋಬಾರ್ದು, ಅಲರ್ಟ್ ಆಗಿರಬೇಕು. ಸೂಪರ್ಬ್ ಡ್ಯಾಡ್, ನಿಮ್ಮ ಪ್ಲಾನ್ ಏನು? ನಾವು ಏನು ಮಾಡಬೇಕು ಹೇಳಿ, ನಾವು ಹಾಗೆ ಮಾಡ್ತೀವಿ. ರೀ, ರಾಜೇಂದ್ರ ಅವ್ರು ಬಂದಿದ್ರಾ? ಅವ್ರ ಜೊತೆ ಮಾತಾಡಿದ್ರ? ಏನ್ ಮಾತಾಡಿದ್ರಿ? ನೀವೇನ್ ಹೇಳಿದ್ರಿ? ಏನ್ ತೀರ್ಮಾನ ತಗೊಂಡ್ರಿ? ನೀವ್ ಫೋನ್ ಮಾಡ್ತೀರಾ ಅಂತ ಕಾಯ್ತಾ ಇದ್ದೆ, ಯಾಕ್ ಫೋನ್ ಮಾಡ್ಲಿಲ್ಲ? ಏನಾಯ್ತು? ಏನ್ ಮಾಡೋದ್ ಜಾನಕಿ, ನಮ್ಮಂತ ರೂಪದಲ್ಲಿ ಅದೃಷ್ಟ ಅನ್ನೋದು ಅವ್ರ ಮನೆ ಬಾಗ್ಲಿಗೆ ಹೋದ್ರೆ ತಗ್ಗಿಸ್ಕೊಳ್ಳೋ ಯೋಗ್ಯತೆ ಅವ್ರಿಗಿರ್ಬೇಕಲ್ಲ. ನಾವು ಒಳ್ಳೇದ್ ಮಾಡೋಣ ಅಂತ ಹೋದ್ರು ಅದನ್ನ ಪಡ್ಕೊಳ್ಳೋ ಅದೃಷ್ಟ ಅವ್ರಿಗಿಲ್ವೇ? ಅಂಥವರೆಲ್ಲ ಯಾಕೆ ಇನ್ನೂ ಭಿಕಾರಿಗಳ ತರ ಇದ್ದಾರೆ ಅನ್ನೋದು ನನಗೆ ಇವತ್ತು ಅರ್ಥ ಆಯ್ತು. ಏನ್ರಿ ಏನ್ರಿ ಹಾಗಂದ್ರೆ ಅರ್ಥ? ಅಲ್ಲಿ ಏನ್ ನಡೀತು ಅಂತ ಹೇಳಿ. ಹೇಳಿದ್ರೆ ನೀನೇ ಅರ್ಥ ಮಾಡ್ಕೋತೀಯ. ಇಲ್ಲ, ನನಗ್ ನಂಬೋದಕ್ಕಾಗ್ತಿಲ್ಲ. ರಾಜೇಂದ್ರ ಅವ್ರು ಹಾಗೆ ಕೇಳಿದ್ರ? ಹೌದು, ಅದನ್ನೇ ನಾನು ಹೇಳಿದ್ದು. ಅವ್ರ ಆಸ್ತಿ ಕೇಳಿರೋದು ತಪ್ಪಾಗಿರ್ಬಹುದು, ಆದ್ರೆ ಅವ್ರು ಯಾಕೆ ನಿಮ್ ಶರ್ಟ್ ಕಾಲರ್ ಹಿಡ್ಕೋಬೇಕು? ಅವ್ರು ಹಾಗೆಲ್ಲ ಮಾಡೋರಲ್ಲ, ಇಲ್ಲೇನೋ ಬೇರೆನೆ ನಡೆದಿದೆ. ರೀ, ನಿಜ ಹೇಳಿ, ರಾಜೇಂದ್ರ ಅವರು ನನ್ ಮೇಲೆ ನಿಮ್ ಮೇಲೆ ತುಂಬಾ ಗೌರವ ಇಟ್ಕೊಂಡಿದ್ದಾರೆ, ನಿಮ್ಮ ನೋಡಿದ್ರೆ ಭಯ ಆಗತ್ತೆ ಅನ್ನೋರು ಇವತ್ ನಿಮ್ ಶರ್ಟ್ ಕಾಲರ್ ಹಿಡ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗಷ್ಟೊಂದ್ ಕೋಪ ಹೇಗ್ ಬಂತು? ಯಾಕೆ ಬಂತು? ಯಾಕೆ ಬಂತು ಕೋಪ? ಅಂದ್ರೆ ಅವ್ರಿಗೆ ತಾನಾಗೆ ಕೋಪ ಬಂದಿಲ್ಲ, ಅವ್ರಿಗೆ ಕೋಪ ಬರೋ ಹಾಗೆ ನೀವೇ ಮಾಡಿರೋದು, ಹೌದು ತಾನೆ? ಇಷ್ಟು ವರ್ಷದಿಂದ ನೀನು ನನ್ ಜೊತೆ ಸಂಸಾರ ಮಾಡಿದೀಯ, ಇದನ್ನ ತಿಳ್ಕೊಳ್ಳೋದಿಕ್ಕೆ ನಿನಗೆ ಇಷ್ಟೊತ್ತು ಬೇಕಾಗಿತ್ತ? ಅಂದ್ರೆ ನೀವು ಈ ಮದ್ವೆಗೆ ಒಪ್ಕೊಂಡಿದ್ದು, ಸೌಂದರ್ಯನ ಪ್ರೀತಿ ಮಾಡಿದ್ದು ಎಲ್ಲ ಸುಳ್ಳು, ಮೋಸ, ವೇಷ ತಾನೆ? ನನಗಾಗ್ಲೇ ಅನುಮಾನ ಇತ್ತು ರೀ, ನೀವು ಬದ್ಲಾಗೋರಲ್ಲ, ಬದ್ಲಾಗೋದಕ್ಕೆ ಸಾಧ್ಯನೇ ಇಲ್ಲ. ನನ್ ಸಿದ್ದು ಜೀವನನೆ ನಾಶ ಮಾಡೋದಕ್ ನೋಡ್ತಾ ಇದ್ದೀರಾ? ಯಾಕೆ ಯಾಕೆ ಹೀಗ್ ಮಾಡಿದ್ರಿ? ಏನ್ ಅನ್ಕೊಂಡಿದ್ದೀರಾ ನೀವೆಲ್ಲ? ಆಫ್ಟರ್ ಆಲ್ ಮನೆ ಕೆಲಸ ಮಾಡೋಂತ ಹುಡುಗಿ ಅವಳು, ಅವರಪ್ಪ ಒಬ್ಬ ದೊಡ್ಡ ಕುಡುಕ, ಅವನನ್ನ ನನ್ನ ಬೀಗ ಅಂತ ಹೇಳ್ಕೊಂಡು ನನ್ನ ಎದುರುಗಡೆ ಬಂದು ಕಾಲ್ ಮೇಲ್ ಕಾಲ್ ಹಾಕೊಂಡು ಕೂತ್ಕೊಂಡ್ರೆ ನಾನ್ ಅದನ್ನೆಲ್ಲ ಒಪ್ಕೋಬೇಕಾ?
ಇದು ಅನ್ಯಾಯ, ಮೋಸ. ನಮ್ ಸಿಕ್ಕತ್ ಕುಯ್ತಾ ಇದ್ದೀರಾ ನೀವು? ಇವನು ಸೂರ್ಯವರ್ಧನ್ ಯಾವತ್ತು ಹಿಂದೆ ಮುಂದೆ ಯೋಚನೆ ಮಾಡದೆ ನನ್ನ ವಿರುದ್ಧ ನಿಂತವ್ರನ್ನ ಕತೆ ಮುಗಿಸೋನು. ಏನೋ ಚಂದ್ರ ಸರ್, ಈ ಮದುವೆ ವಿಚಾರದಲ್ಲಿ ಸ್ವಲ್ಪ ಸಾಫ್ಟ್ ಆಗಿರು ಅಂತ ಹೇಳಿದ್ರು, ಅದಕ್ಕೆ ನಾನು ಸಾಫ್ಟ್ ಆಗಿದ್ದೆ. ಇಲ್ದೆ ಹೋಗಿದ್ರೆ ಅವನ್ನ ಜಾಡ್ಸಿ ಬರೀ ಮನೆಯಿಂದ ಅಲ್ಲ ಈ ಊರಿಂದನೇ ಅವನ್ನ ಒದ್ದು ಓಡಿಸ್ತಾ ಇದ್ದೆ. ಆದ್ರೂ ಇದು ಒಂಥರ ಚೆನ್ನಾಗೇ ಇದೆ. ಒಪ್ಕೊಳ್ಳಂಗೆ ಒಪ್ಕೊಂಡಂಗಾಯ್ತು, ಅಪ್ಕೊಳ್ಳಂಗೆ ಅಪ್ಕೊಂಡಂಗಾಯ್ತು. ನನ್ನ ಮಗನ ದೃಷ್ಟಿಯಲ್ಲಿ ನಾನು ಹೀರೋ ಆದಂಗೂ ಆಯ್ತು, ಅವರು ವಿಲ್ಲನ್ ಆದಂಗಾಯ್ತು. ಜಾನಕಿ, ಇದಕ್ಕಿಂತ ಮಜಾ ಬೇರಿನ್ನೇನಿದೆ ಹೇಳು? ಸಿದ್ದು ನಮ್ಮ ಮಗ ರೀ. ಹೇಯ್, ಅದಕ್ಕೆ ಹಾಗೆ ನಡ್ಕೊಂಡಿದ್ದು ಸಮಾನತೆ, ಸಹಧರ್ಮ, ಸಹಬಾಳ್ವೆ ಅನ್ನೋ ಮಾತಲ್ಲ ನಮ್ಮಂತ ಶ್ರೀಮಂತರ ಬಾಯಲ್ಲಿ ಬರಲೇಬಾರದು ಕೆಟ್ಟ ಪದಗಳು. ಜಾನಕಿ, ಸಿದ್ಧಾರ್ಥ್ ಪಿಂಕಿನ ಮದುವೆ ಆದರೆ ಎಷ್ಟು ಕೋಟಿ ನನ್ನ ಕೈ ಸೇರುತ್ತೆ ಗೊತ್ತಾ? ಈ ಬಿಸ್ನೆಸ್ಗೂ ಪಾರ್ಟ್ನರ್ಶಿಪ್ಗೂ ನನ್ನ ಡ್ರೀಮ್ ಎಲ್ಲ ಒಂದು ಕೈ ಮೇಲೆ ಹೋಗ್ಬಿಡುತ್ತೆ. ನಿನಗಿದೆಲ್ಲ ಅರ್ಥ ಆಗೋದಿಲ್ಲ. ನನ್ನ ವಿರುದ್ಧ ನಿಂತು ನಿಮ್ಮಿಂದ ಗೆಲ್ಲಕ್ಕೂ ಆಗೋದಿಲ್ಲ. ನಾನು ಆಡಿಸಿದ ಹಾಗೆ ನೀವು ಆಡಬೇಕು, ಹೇಳಿದ ಹಾಗೆ ಕೇಳಬೇಕು, ಅಷ್ಟೇ ನಿಮ್ಮಗಳ ಯೋಗ್ಯತೆ. ಹಣದ ಜೊತೆ ಹಣನೇ ಸೇರಬೇಕು, ಸೇರುತ್ತೆ. ಸೇರೋ ಹಾಗೆ ನಾನು ಮಾಡ್ತೀನಿ ಕೂಡ, ನೋಡ್ತಾ ಇರೋ. ನೀವು ಒಬ್ಬ ತಂದೆನಾ? ನೀವು ಒಬ್ಬ ಮನುಷ್ಯನಾ? ಹೆತ್ತು ಮಗನ ಮನಸ್ಸನ್ನೇ ಮಾರಾಟಕ್ಕೆ ಇಡೋದಕ್ಕೆ ಹೊರಟಿದ್ದೀರಲ್ಲ. ದುಡ್ಡು ದುಡ್ಡು ಅಂತ ದುಡ್ಡಿನ ಹಿಂದೆ ಬಿದ್ದು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನು ಸೌಂಡ್ ಜಾಸ್ತಿ ಆಗ್ತಾ ಇದೆ? ಹೌದು, ಇಲ್ಲಿವರೆಗೂ ಯಾರಿಗೇನಾಗುತ್ತೋ ಅಂತ ಸುಮ್ನೆ ಇದ್ದೆ. ಈಗ ನನ್ ಮಗನ್ ಜೀವನನೇ ನಾಶ ಆಗ್ತಿರೋವಾಗ ನಾನ್ ಸುಮ್ನೆ ಇರ್ತೀನ? ನಿಮ್ಮ ಮುಖವಾಡ ಏನು ಅನ್ನೋದು ನನ್ ಸಿದ್ಧಕ್ಕೆ ಗೊತ್ತಾಗ್ಲೇಬೇಕು. ಅದನ್ನ ನಾನೇ ಹೇಳ್ತೀನಿ. ನಿಮ್ ಮೋಸ, ಅನ್ಯಾಯ, ಗುಳ್ಳೆನರಿ ಬುದ್ಧಿ ಎಲ್ಲ ನಾನೇ ನನ್ ಮಗನ್ ಹೇಳ್ತೀನಿ. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಅವನೇ ನೋಡ್ಕೋತಾನೆ. ಜಾನಕಿ, ಸಾಕ್, ನಿಲ್ಲಿಸ್ರಿ. ನಿಮ್ ಗೊಡ್ಡು ಬೆದರಿಕೆಗೆಲ್ಲ ಹೆದರ್ಕೊಳ್ಳೋ ದಿನ ಯಾವತ್ತೋ ಹೊರಟೋಯ್ತು. ನೋಡ್ತಾ ಇರಿ, ನನ್ ಮಗ ಪ್ರೀತಿದ ಹುಡುಗಿ ಜೊತೆ ನಾನು ಹೇಗ್ ಮದ್ವೆ ಮಾಡ್ತೀನಿ ಅಂತ. ಓ, ಅಷ್ಟೊಂದ್ ದಿಮಾಕ ನಿನಗೆ? ನಿನ್ನ ಇಲ್ಲ ಅನ್ಸ್ಬಿಡ್ತೀನಿ, ನೋಡ್ತೀಯಾ? ಯಾಕ್ರಿ ನಿಮ್ಗೆ ಇಷ್ಟೊಂದು ಅಹಂಕಾರ? ಹೆತ್ತ ಮಗನ್ ಜೀವನನೇ ಹಾಳು ಮಾಡೋದಕ್ಕೆ ಹೊರಟಿದ್ದೀರಲ್ಲ. ನೀವು ಒಬ್ರು ಮನುಷ್ಯನ, ಮನುಷ್ಯನ ನೀವು? ಬಿಡಲ್ಲ, ನನ್ನ ಉಸಿರು ಹೋದ್ರೂ ನಾನ್ ಮಾತ್ರ ನಿಮ್ನ ಸುಮ್ನೆ ಬಿಡಲ್ಲ.